ವಿಜಯಪುರದಿಂದ ಒಂದು ಸ್ಟೋರಿ ಬರ್ತಾ ಇದೆ. ವಿಜಯಪುರದ ಬಬಲಾದಿ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮಠದ ಶ್ರೀಗಳು ಸಿದ್ದು ಮುತ್ಯ ಅವರು ಹೇಳಿದ್ದು ನಿಜವಾಯಿತು ಅಂತ ಅವರೆಲ್ಲರೂ ಕೂಡ ಬರ್ತಿದ್ದಾರೆ. ಕೊರೋನಾ ಕಂಟ್ರೋಲ್ ಬಗ್ಗೆ ಭವಿಷ್ಯ ನೋಡಿದ ದೃಷ್ಟಿ ಹಾಗಾಗಿ ಇವತ್ತು ಭಕ್ತ ಸಾಗರ ಹರಿದು ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅವರವರ ನಂಬಿಕೆ ವಿಜಯಪುರದ ಬಬಲಾದಿ ಮಠಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರೋದು ಯಾಕೆ ಅಂದ್ರೆ ಅವರ ಶ್ರೀಗಳು ಸಿದ್ದು ಮುತ್ಯ ಅವರು ಹೇಳಿದ್ದು ನಿಜವಾಯಿತು ಅಂತ. ಕೊರೋನಾ ಕಂಟ್ರೋಲ್ ಬಗ್ಗೆ ಭವಿಷ್ಯ ನೋಡಿದ್ರು ಶ್ರೀಗಳು. ಮನೆಯಲ್ಲಿ ಅಂಬಲಿ ಅನ್ನಪ್ರಸಾದ ಮಾಡೋದಕ್ಕೆ ಹೇಳಿದ್ರು ಶ್ರೀಗಳು. ಮನೆಯಲ್ಲಿ ತೆಂಗಿನಕಾಯಿ ಒಡೆಯಲು ಹೇಳಿದ್ರು ಶ್ರೀಗಳು. ಸಿದ್ದು ಮುತ್ಯ ಶ್ರೀಗಳು ಹೇಳಿದಂತೆ ಮಾಡಿದ್ರು ಮಠದ ಭಕ್ತರು. ಇದೀಗ ಕೊರೋನಾ ಪಾಸಿಟಿವ್ ಕೇಸ್ ಇಳಿಕೆ ಆಗ್ತಾ ಇದೆ. ಶ್ರೀಗಳು ಹೇಳಿದ ನಿಯಮ ಪಾಲನೆಯಿಂದ ಕೇಸ್ ಇಳಿಕೆ ಆಗ್ತಾ ಇದೆ ಅನ್ನೋ ನಂಬಿಕೆ. ಹಾಗಾಗಿ ಬಬಲಾದಿ ಮಠಕ್ಕೆ ಇದೀಗ ನೂರಾರು ಭಕ್ತರು ಬಂದಿದ್ದಾರೆ. ಮಳೆಯಿಂದ ತುಂಬಿ ಹರಿತಾ ಇದೆ ಬಿದಿರಿ ಹಳ್ಳ. ಹಳ್ಳದಲ್ಲೇ ನಡೆದು ಶ್ರೀಗಳ ದರ್ಶನಕ್ಕೆ ಬರ್ತಿದ್ದಾರೆ ನೂರಾರು ಭಕ್ತರು. ಯಾರು ಕೂಡ ಮಠಕ್ಕೆ ಬರಬೇಡಿ ಅಂತ ಮಠದ ಗೇಟ್ಗೆ ಬೀಗ ಕೂಡ ಹಾಕ್ಬಿಟ್ಟಿದ್ದಾರೆ. ಆದರೂ ಬಿಟ್ಟಿಲ್ಲ, ಜನ ದರ್ಶನ ಮಾಡೇ ಮಾಡ್ತೀವಿ ಅಂತ ಬರ್ತಾನೇ ಇದ್ದಾರೆ ಭಕ್ತರು. ಸಮಸ್ತರ ಕಾರ್ ಮಳಿ ಕಾರ್ ಜೋಳ ಕಣ್ಣು ಮಂಡಲ ಐತೆ. ಇರಾನ್ ಇರಾಕ್ ಅಮೇರಿಕಾ ದೇಶದೊಳಗೆ ಕೇಡೈತೆ. ಕೆಲವೊಂದು ಬೆಳೆಗಳು ನಿಂತ ಬೆಳಿತಾವೆ ಅಂದ್ರೆ ಬೆಲೆ ಜಾಸ್ತಿ ಆಗ್ತದೆ. ಮುಂದೆ ಅಸೂಯೆ ರಾಜಕಾರಣ, ರಾಜಕಾರಣ ಎಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಹಂಗೆ ಹೋಗೋದೇ ಅದ, ಬಡ್ದಾಡ್ಕೊತಾನ. ಪಕ್ಷ ಪಕ್ಷದೊಳಗೆ ದ್ವೇಷ ಅಸೂಯೆ ಅನ್ನೋದು ಹಿಂಗೆ ಬೈತಿತ್ತಲ್ಲ, ಭಾಳಷ್ಟು ಮಟ್ಟಿಗೆ ಬೈತೈತಿ. ದ್ವೇಷ ಅಸೂಯೆ ಅನ್ನೋದು ಹುಟ್ಟಿ ಬರುವಂಥ ರಾಜಕಾರಣದಲ್ಲಿ ಏನದು ಬರುವಂಥ ರಾಜಕಾರಣ ಹುಡ್ತತಿ. ಕೆಟ್ಟ ಫಲ ಅನುಭವಿಸ್ತಾರೆ ಅವರು. ಮುಂದೆ ವ್ಯಾಧಿನೂ ಕಾಡ್ತೈತಿ, ಇಟ್ಟಕ್ಕೆ ಬಿಡೋದಿಲ್ಲ, ವ್ಯಾಧಿ ಕಾಡ್ತೈತಿ. ಮತ್ತು ಮಳೆ ಬೆಳೆ ಎರಡೂ ಅಷ್ಟೈತಿ, ಮಳೆನೂ ಅಷ್ಟೇ ಚಲೋ ಆಕತಿ, ಬೆಳೆನೂ ಅಷ್ಟೇ ಐತಿ, ಮಳೆ ಬೆಳೆ ಸಂಪನ್ನ ಐತಿ. ಕೆಲವೊಂದು ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ, ತುಟ್ಟಿ ಹಾಕೋ. ಒಬ್ಬ ಗಣ್ಯ ವ್ಯಕ್ತಿಯ ಏರಿಳಿತಾಕತಿ, ರಾಜಕೀಯ ಇರ್ಬೋದು ಹೊರಗಡೆ ಇರ್ಬೋದು, ಇದು ಗೂಡಾಡ್ತಿದ್ದು ಒಂದೇ ಕಡೆ ಅಂತ ತಿಳ್ಕೊಬಾರ್ದು ನಾವು. ಎಲ್ಲ ಕಡೆನೂ ಏರಿಳಿತ ಆಗ್ಬೋದು. ಹಿಂಗಾರಿ ಕಂಡು ಮಂಡಲ, ಒಂದು ಕಡೆ ಆದ್ರೆ ಒಂದು ಕಡೆ ಇಲ್ಲ ಮಳೆ, ಈ ರೀತಿ ಆಕತಿ. ಮುಂದೆ ಅನ್ಯ ಕೋಮಿನ ದಂಗೆಗಳು ಏಳ್ತಾವ, ಅಗ್ನಿ ಅವಘಡಗಳ ಆಮೇಲೆ ಜಾಸ್ತಿ ಹಾಕೋ. ಭೂಮಿ ಕುಪ್ಪಳಿಸ್ತೈತಿ, ಭೂಮಿ ಕುಪ್ಪಳಿಸ್ತೈತಿ ಮಕ್ಕಳ್ರೆ, ಆಗುವಂಥ ಚಾನ್ಸಸ್ ಭಾಳ ಐತಿ. ಭೂಮಿ ಕುಪ್ಪಳಿಸಂದ್ರೆ ಏನು ಭೂಕಂಪನ. ಮುಂದೆ ಆಂಧ್ರ ತೆಲುಗು ರಾಜ್ಯಕ್ಕೆ ಕೇಡೈತಿ, ಯುದ್ಧ ಭಯನ ಐತಿ. ಓಂ ಹರಿಹಾಮಿನ ಗಂಡು ಉರಿಯುವ ಕಿಚ್ಚಿನ ಗಂಡು ಹಂಡ ಹಾರೂರು ಗಂಡು ಮಣ್ಣು ಮುಸುಳರ ಗಂಡು ತುಂಡ ಜನಿವಾರ ಗಂಡು ಕೊಟ್ಟು ಕುದಿಯವ್ರ ಗಂಡು ಇಟ್ಟಕ್ಸವ್ರ ಗಂಡು ವಿಧಿ ಗಂಡು ವಿಲಾಸ ಗಂಡು ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡು ಅಡಿಮೇಲೆ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ಬರ್ತಾನೆ. ಒಡೆಯ ಸಾಚು ಬರಕ್ರಮೆ ಏಕ್ ಲಾಖ ಐಸಿ ಹಜಾರ್ ಪಾಚೋ ಪೈಗಂಬರ್ ಜಂಗಮ್ ಜಿತಾಪಿರ್ ಮೂರ್ಲು ಪುಂಡಿ ಪಚಾ ಕೀ ದೋಸ್ತರೋ ದಿನ್ ಪಚಾಲಿ ಪಚಾ ಕೀ ದೋಸ್ತರೋ ದಿನ್ ಜಯ ಜೈನ ಪಾರ್ವತಿ ಬರ ಮಾದೇ. ಎಂಟಾನೆ ಮಳೆ ದಯವಿಟ್ಟು ಯಾರು ಅಂಬಲಿ ಬಾಣವನ್ನ ಮಾಡಿ ಶ್ರೀಮಠಕ್ಕೆ ತರಬಾರದು. ಯಾಕಂದ್ರೆ ಈ ಕೋವಿಡ್ ಅಂತ ಇರುವುದರಿಂದ ಜನರಿಗೆ ತೊಂದರೆ ಆಗತ್ತೆ. ಮೇಲಾಗಿ ಭಕ್ತರಲ್ಲಿ ಒಂದು ಕಳಕ ವಿನಂತಿ ಏನಪ್ಪ ಅಂತಂದ್ರೆ, ಯಾರೂ ಸಹಿತ ಮಠಕ್ಕೆ ಬಂದು ನಾವು ಅಂಬಲಿ ಬಾಣವನ್ನು ಅರ್ಪಿಸ್ತೀವಿ ಅಂತ ಹಠ ಹಿಡಿಬಾರ್ದು. ತಮ್ಮ ತಮ್ಮ ಮನೆಯಲ್ಲಿ ಸದಾಶಿವಮೂರ್ತಿಯ ಫೋಟೋ ಪೂಜೆ ಮಾಡಿ ಎರಡು ಬೋಟ್ ಹಿಂಗೈ ತಮ್ಮ ಮನೆಯಲ್ಲಿ ಹೊಡಿಬೇಕು. ಯಾರೂ ಸಹಿತ ಮಠಕ್ಕೆ ತರಬಾರ್ದು ಅಂಬಲಿ ಬಾಣವನ್ನು ದಯವಿಟ್ಟು. ಯಾಕಂದರೆ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕು. ನಾವೆಲ್ಲ ಗುಂಪು ಗುಂಪಾಗಿ ಇರಬಾರ್ದು. ಯಾಕಂದ್ರೆ ಸರ್ಕಾರ ನಮ್ಮ ಸಲುವಾಗಿ ಇಷ್ಟೊಂದು ಕಠಿಣ ಈ ಥರ ಆಗತ್ತೈತಿ, ಜಾರಿಗೆ ಮಾಡಕತ್ತೈತಿ. ಎಲ್ಲ ಭಕ್ತಾದಿಗಳು ದಯವಿಟ್ಟು ಸಹಕರಿಸಬೇಕು. ಯಾವುದೇ ಕಾರಣಕ್ಕೂ ಅಂಬಲಿ ಬಾಣವನ್ನು ಶ್ರೀಮಠಕ್ಕೆ ತರಬಾರ್ದು. ಸಿದ್ದು ಮುತ್ಯ ಅವರು ಬಬಲಾದಿ ಮಠದ ಶ್ರೀಗಳು ಅವ್ರು ಹೇಳಿದಂಥ ತರಹನೇ ಆ ಊರಿನ ಜನ ಎಲ್ಲ ಕೂಡ ಮಾಡಿದ್ದಾರೆ. ಹಾಗಾಗಿ ಕೊರೋನಾ ಕಂಟ್ರೋಲ್ ಆಯಿತು, ಅವ್ರನ್ನ ಭೇಟಿ ಮಾಡಬೇಕು ಅಂತ ಇದೀಗ ನೂರಾರು ಗಟ್ಟಲೆ ಜನ ಅವರೆಲ್ಲರೂ ಆ ಮಠಕ್ಕೆ ಬಂದಿದ್ದಾರೆ. ಬರಬೇಡಿ ಅಂದರೂ ಬಂದಿದ್ದಾರೆ. ರಾಜ್ಯದಲ್ಲಿ ಜೂನ್ 14ರ ಬಳಿಕ ಅನ್ಲಾಕ್ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ನಾಳೆ ಅಥವಾ ನಾಡಿದ್ದು ಸಿಎಂ ಸಭೆ ಕರೀತಾರೆ, ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಕೂಡ ಉಪಮುಖ್ಯಮಂತ್ರಿಗಳು ತಜ್ಞರ ಜೊತೆ ಚರ್ಚೆಯನ್ನು ಮಾಡಿದ್ರು. ಇದೀಗ ಅವರು ಮಾತಾಡಿದ್ರು,
ಜೂನ್ 14 ಆದ್ಮೇಲೆ ಈ ವಾರ ಕಳೆದ ಮೇಲೆ ಮುಂದಿನ ವಾರದಿಂದ ಅನ್ಲಾಕ್ ಆಗುವ ಎಲ್ಲ ಸಾಧ್ಯತೆ ಇದೆ ಇದರ ಬಗ್ಗೆ ತೀರ್ಮಾನವನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಂತಿಮವಾಗಿ ತೆಗೆದುಕೊಳ್ಳುತ್ತಾರೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನ ಆಗುತ್ತೆ ಯಾವ ಜಿಲ್ಲೆಗಳಲ್ಲಿ ವಿನಾಯಿತಿ ಕೊಡಬೇಕು ಅನ್ನೋದರ ಬಗ್ಗೆ ಕೂಡ ಚರ್ಚೆ ಆಯಿತು ಇನ್ನು ರೋಟರಿ ಕ್ಲಬ್ ಅವರು ನಮಗೆ 20 ವೆಂಟಿಲೇಟರ್ಗಳನ್ನು ನೀಡುತ್ತಿದ್ದಾರೆ 60 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಕೂಡ ಕೊಡುತ್ತಿದ್ದಾರೆ 20 ವೆಂಟಿಲೇಟರ್ಗಳನ್ನು ಬೋರಿಂಗ್ ಆಸ್ಪತ್ರೆಗೆ ನಾವು ಈಗ ಬಳಕೆ ಮಾಡ್ತೀವಿ ಅಂತಾನು ಕೂಡ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಹೇಳಿಕೆ ಕೊಟ್ಟರು ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ಈಗ ಸನ್ಮಾನ್ ಮುಖ್ಯಮಂತ್ರಿಗಳು ಎಲ್ಲರ ಜೊತೆ ಸಭೆಯನ್ನು ಮಾಡಿ ಈ ದಿಕ್ಕಿನಲ್ಲಿ ಏನು ಕ್ರಮವನ್ನು ವಹಿಸಬೇಕು ಅದನ್ನು ವಹಿಸಿ ತಿಳಿಸುವಂತದನ್ನ ಮಾಡಂತದಾಗುತ್ತೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದು ಹೇಳಂತದಾಗುತ್ತೆ ಸರ್ಕಾರದ ಒಟ್ಟಾರೆ ಮುಂದಿನ ದಾರಿಗಳು ಹೇಗಿರುತ್ತೆ ಯಾವ ರೀತಿ ಈ ಸಮಸ್ಯೆಯನ್ನ ಹಾಗೂ ಸಮಾಜಕ್ಕೆ ಯಾವ ರೀತಿ ದಿಕ್ಸೂಚಿಯನ್ನು ಕೊಡುವಂಥದ್ದು ಮತ್ತು ಮಾರ್ಗವನ್ನ ತಿಳಿಸುವಂತದನ್ನ ಸವಿಸ್ತಾರವಾಗಿ ಆಗುವಂತದ್ದಾಗುತ್ತೆ ಕರೀತಾರೆ ನೋಡೋಣ ನಾಳೆ ನಾಡನ್ನು ಕರಿಬಹುದು ಕರೆದಾಗ ಸಭೆ ಕರೆದಾಗ ಎಲ್ಲರೂ ಚರ್ಚೆ ಮಾಡಿ ಎಲ್ಲ ರೀತಿಯಾದಂತಹ ವಿಷಯಗಳನ್ನು ತಿಳಿಸುವಂತದ್ದಾಗುತ್ತೆ ಈಗೇನು ಹೆಚ್ಚು ಕಡಿಮೆ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಕೆಲವು ಜಿಲ್ಲೆ ಬಿಟ್ಟು ಕೆಲವು ಜಿಲ್ಲೆಯಲ್ಲಿ ಇನ್ನೂ ಇರುವಂತದ್ದಿದೆ ಇನ್ನೆಲ್ಲ ಹೆಚ್ಚು ಕಡಿಮೆ ಎಲ್ಲ ಕಡೆ ಇದೆ ಮತ್ತೊಮ್ಮೆ ಬರ್ದಿದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅದನ್ನು ಎಲ್ಲ ಪ್ರಯತ್ನವನ್ನು ಮಾಡುವಂತದ್ದಾಗುತ್ತೆ ಶೈಕ್ಷಣಿಕ ವರ್ಷಾರಂಭಕ್ಕೂ ಮೊದಲೇ ಇದೀಗ ಖಾಸಗಿ ಶಾಲೆಗಳಲ್ಲಿ ಫೀಸ್ಗೆ ಟಾರ್ಚರ್ ಕೊಡ್ತಿರುವಂತಹ ಆರೋಪ ಬರ್ತಾ ಇದೆ ಬೆಂಗಳೂರಿನ ನಂದಿನಿ ಲೇಔಟ್ನ ಪ್ರೆಸಿಡೆನ್ಸಿ ಶಾಲೆ ಪೋಷಕರಿಗೆ ಈಗಾಗಲೇ ಫೀಸ್ ಕಟ್ಟಬೇಕು ಅಂತ ಒತ್ತಾಯಿಸ್ತಿದೆ ಅನ್ನೋ ಆರೋಪ ಇದೆ ಫೀಸ್ ಕಟ್ಟಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ಗಳು ಕೂಡ ಮಾಡ್ತಾ ಇಲ್ವಂತೆ ಅಂದರೆ ಎಲ್ಲರಿಗೂ ಕೂಡ ಅವ್ರಿಗೆ ಏನೋ ಅವಕಾಶ ಮಾಡಿಕೊಡ್ತಿಲ್ಲ ಶಾಲಾಡಳಿತ ಮಂಡಳಿ ವಿರುದ್ಧ ಪೋಷಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸ್ಥಳಕ್ಕಾಗಮಿಸಿದ್ರು ಪೊಲೀಸರು ಪೋಷಕರ ಮನವೊಲಿಸಿದ್ದಾರೆ ಈಗ ಆಡಳಿತ ಮಂಡಳಿಯವರು ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಶಿಕ್ಷಣ ಇಲಾಖೆಯ ಸುತ್ತೋಲೆಗಳನ್ನು ಉಲ್ಲಂಘನೆ ಮಾಡಿ ಅನಧಿಕೃತವಾಗಿ ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದಾರೆ ಯಾವ ಮಕ್ಕಳಿಗೆ ಪೋಷಕರಿಗೆ ಹಣ ಕಟ್ಟಕ್ಕೆ ಸಾಧ್ಯ ಇಲ್ವೋ ಅಂಥ ಮಕ್ಕಳನ್ನು ಆನ್ಲೈನ್ ಶಿಕ್ಷಣದಿಂದ ತೆಗಿತಾ ಇದ್ದಾರೆ ಲಾಗಿನ್ ಐಡಿನ ಬ್ಲಾಕ್ ಮಾಡ್ತಾ ಇದ್ದಾರೆ ಅದರಿಂದ ಯಥೇಚ್ಛವಾಗಿ ಈ ವರ್ಷದ ಶುಲ್ಕವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಇವರು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗದ ಆದೇಶಗಳನ್ನು ಕೂಡ ಗಾಳಿಗೆ ತೂರಿ ಇವರು ಶಿಕ್ಷಣವನ್ನು ವ್ಯಾಪಾರಕ್ಕಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಇಂಥ ಶಾಲೆ ವಿರುದ್ಧ ಇವತ್ತು ಪೋಷಕರು ಸಿಡಿದೆದ್ದು ಆನ್ಲೈನ್ ಬ್ಲಾಕ್ ಮಾಡಿರುವಂಥ ಪೋಷಕರು ನೂರಾರು ಸಂಖ್ಯೆಯ ಪೋಷಕರು ಇವತ್ತು ಶಾಲೆ ಮುಂದೆ ಜಮಾಯಿಸಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಆಲ್ರೆಡಿ ಎಲ್ಲ ಅಥಾರಿಟೀಸ್ಗೂ ಕೂಡ ಕಂಪ್ಲೇಂಟನ್ನು ಕೊಡಲಾಗಿದೆ ದಯಮಾಡಿ ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಇಲಾಖೆ ಈ ಪ್ರೆಸಿಡೆನ್ಸಿ ಶಾಲೆ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮ್ಯಾನೇಜ್ಮೆಂಟ್ ಅವ್ರು ಸಿಗ್ತಾ ಇಲ್ಲ ಸರ್ ಮ್ಯಾನೇಜ್ಮೆಂಟ್ ಅವರು 7:30 ಬನ್ನಿ ಅಂತ ಹೇಳಿದರು ಇಲ್ಲಿ 7:30 ಬಂದರೆ ಯಾರು ಗೇಟ್ ಹಾಕೊಂಡು ಯಾರು ಬಂದಿಲ್ಲ ಅಂತೇಳಿ ಇವತ್ತು ಹಣ ಕಟ್ಸ್ಕೊಳ್ತೀವಿ ಬನ್ನಿ ಅಂತ ಕರೆದಿದ್ದು ಆದರೆ ಇವತ್ತು ಮ್ಯಾನೇಜ್ಮೆಂಟ್ ಅವರು ಪೋಷಕರು ಜಮಾವಣೆ ಆದ ತಕ್ಷಣ ಈ ಕಡೆ ತಲೆ ಹಾಕಿಲ್ಲ ಎಲ್ಲ ಒಳಗಡೆ ಸೇರಿಕೊಂಡು ಲಾಕ್ ಮಾಡ್ಕೊಂಡಿದ್ದಾರೆ ಆಮೇಲೆ ನೀವು ಏನು ಫೀಸ್ ಕೇಳ್ತಿರೋ ಅದು ನಾವು ಕಟ್ತೀವಿ ಕಾನೂನು ಪ್ರಕಾರ ಕಟ್ತೀವಿ ಅದು ಬಿಟ್ಬಿಟ್ಟು ನೀವು ನಮ್ಮ ಫ್ಯಾನ್ಸಿ ರೇಟು ನಾವು 4 ಜನ ಕೂತ್ಕೊಂಡು ಮ್ಯಾನೇಜ್ಮೆಂಟಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಆ ರೀತಿ ನೀವು ಒತ್ತಡ ಹಾಕಬೇಡಿ ದಯವಿಟ್ಟು ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಸನ್ನು ಕೊಡಿ ಕೊಟ್ಟರೆ ಎಲ್ರಿಗೂ ಕೊಡಿ ಇಲ್ಲಾಂದರೆ ಯಾರಿಗೂ ಕೊಡಬೇಡಿ ಅವ್ರು ಏನು ಅಂದರೆ ಈ ಪ್ಯಾಂಡಮಿಕ್ ಸಿಚುವೇಷನ್ನ ಯುಟಿಲೈಸ್ ಮಾಡ್ಕೊತ ಇದ್ದಾರೆ ಅಂದರೆ ಎಷ್ಟು ನಾನು ಒತ್ತಡ ಹಾಕ್ತೀನೋ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಬಂದು ದುಡ್ಡು ಕಟ್ಬಿಡಲಿ ಅಂತ ಅವ್ರು ಅಷ್ಟೇ ಯಾಕೆಂದರೆ ನಾವು ಇವಾಗ 10 ಗಂಟೆ ಮೇಲೆ ಹೊರಗಡೆನೂ ಬರೋಂಗಿಲ್ಲ ಸ್ಟ್ರೈಕು ಮಾಡೋಂಗಿಲ್ಲ ಈ ಎಲ್ಲ ಒಂದು ಯುಟಿಲೈಸೇಷನ್ನ ಮಾಡ್ಕೊತ ಇದ್ದಾರೆ ಪೇರೆಂಟ್ಸ್ನ ಗ್ಯಾದರ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರು ಒತ್ತಡ ತರ್ತಾ ಇದ್ದಾರೆ ಆಮೇಲೆ ಇವತ್ತು ಶಾಲೆ ಹತ್ರ ಪೇರೆಂಟ್ಸ್ಗೆ ಅವರೇ ಬನ್ನಿ ಅಂತ ಮೆಸೇಜ್ ಕಳಿಸಿದ್ದಾರೆ ಅದಕ್ಕೆ ಎಲ್ಲ ಪೇರೆಂಟ್ಸ್ ನೆನ್ನೆನೂ ಬಂದು ಕಟ್ಟೋಗಿದ್ದಾರೆ ಒಂದಷ್ಟು ಜನ ಇವತ್ತು ಯಾರು ಅವರೆಲ್ಲ ಬಂದು ದಯವಿಟ್ಟು ಆನ್ಲೈನ್ ಕೊಡಿ ನೀವು ನೀವು ಕಾನೂನು ಪ್ರಕಾರ ಏನು ಬಿ ಯು ಅಪ್ರೂವ್ ಮಾಡಿ ಫೀಸ್ ಇದ್ರೆ ಕೊಡಿ ನಾವು ಕಟ್ತೀವಿ ಅಂತ ಬಂದಿದ್ದಾರೆ ಯಾವುದೇ ಮ್ಯಾನೇಜ್ಮೆಂಟ್ ಅವರು ಇವತ್ತಿಲ್ಲ ಎಲ್ಲ ಅಪ್ಸ್ಕ್ಯಾಂಡಿಂಗ್ ಆಗಿಬಿಟ್ಟಿದ್ದಾರೆ ಕೇಸಸ್ಗಳು ಕಡಿಮೆ ಆಗ್ತಾ ಇದೆ ಸರ್ಕಾರ ಅನ್ಲಾಕ್ ಸುಳಿವು ಕೊಟ್ಟ ಬೆನ್ನಲ್ಲೇ ಇದೀಗ ಬೆಂಗಳೂರಿಂದ ಯಾರ್ಯಾರು ಹೋಗಿದ್ರು ಅವರೆಲ್ಲ ಕೂಡ ವಾಪಸ್ ಬರ್ತಿದ್ದಾರೆ ಬೆಂಗಳೂರಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಯಿತು ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಕೈಗಾರಿಕೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಈ ಕಾರಣದಿಂದಲೂ ಕೂಡ ತುಂಬ ಸಂಖ್ಯೆಯ ಜನ ಬೆಂಗಳೂರು ಬಿಟ್ಟು ಯಾರು ಅವ್ರ ಊರುಗಳಿಗೆ ಹೋಗಿದ್ರು ಅವರೆಲ್ಲ ಈಗ ವಾಪಸ್ ಬರ್ತಿದ್ದಾರೆ ಎಸ್ಪೆಷಲಿ ಕಾರ್ಮಿಕರು ವಾಪಸ್ ಬರ್ತಿದ್ದಾರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ವಾಪಸ್ ಬರ್ತಿದ್ದಾರೆ ತುಮಕೂರು ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ 8ನೇ ಮೈಲಿ ಪೀಣ್ಯ ದಾಸರಹಳ್ಳಿ ಜಾಲಹಳ್ಳಿ ಕ್ರಾಸ್ ಎಲ್ಲ ಕಡೆ ಕೂಡ ರಸ್ತೆಗಳಿಗೆ ವಾಹನಗಳು ಬಂತು ಫುಲ್ ಟ್ರಾಫಿಕ್ ಜಾಮ್ ಆಯಿತು ಸಿಟಿ ಒಳಗಡೆನೂ ಕೂಡ ಲಾಕ್ಡೌನ್ ಇದ್ದರೂ ಜನ ತಲೆ ಕೆಡಿಸ್ಕೋತಿಲ್ಲ ವಾಹನ ಸವಾರರು ಹೆಚ್ಚು ಸಂಖ್ಯೆಯಲ್ಲೇ ಓಡಾಡ್ತಿದ್ದಾರೆ
ಬೆಂಗಳೂರಿಂದ ಲಕ್ಷಾಂತರ ಗಟ್ಟಲೆ ಜನ ಆಚೆ ಹೋಗಿದ್ರು, ಅವರೆಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ. ಲಾಕ್ಡೌನ್ ಸುಳಿವು ಈಗಾಗಲೇ ಸಿಗ್ತಾ ಇದೆ, ಬಿಕಾಸ್ ಪಾಸಿಟಿವಿಟಿ ರೇಟ್ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಯಿತು. ಇವತ್ತು 5% ಎಕ್ಸಾಕ್ಟ್ ಆಗಿ ಬೆಂಗಳೂರು ಸ್ಥಿತಿ. ಸೊ ಹಾಗಾಗಿ ಇನ್ನು ಕಡಿಮೆ ಆಗುತ್ತೆ. 1999 ಸೋಂಕಿತರ ಸಂಖ್ಯೆ 2000 ಒಳಗೆ ಬರ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಂತೂ ಕಡಿಮೆ ಆಗುತ್ತೆ. ಆರಾಮಾಗಿ ಇರೋಣ ನಾವು ಅಂತ ಅವ್ರು ಅಫ್ಕೋರ್ಸ್ ಅವ್ರದ್ದೆಲ್ಲ ಫ್ಯಾಕ್ಟ್ರಿಗಳು ಆಫೀಸ್ಗಳೆಲ್ಲ ಓಪನ್ ಆಗ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ವಾಪಸ್ ಬರ್ತಿದ್ದಾರೆ, ಖರೀದಿ ನೆಪದಲ್ಲಿ ಓಡಾಡ್ತಿದ್ದಾರೆ. ಬೆಳಗ್ಗೆಯಿಂದ ಬೆಂಗಳೂರಿನಲ್ಲಿ ಹಂಗೆ ನೋಡೋಕೆ ಹೋದರೆ ಟ್ರಾಫಿಕ್ ಹೆಚ್ಚೇ ಇದೆ. ಎಲ್ಲ ಕಡೆ ಬೇರೆ ದಿನದ ಚೆಕಿಂಗ್ ತುಂಬ ಭರ್ಜರಿಯಾಗಿ ನಡೀತಿತ್ತಪ್ಪ, ಆದರೆ ಇವತ್ತು ಯಾಕೋ ಎಲ್ಲ ಕಡೆ ಒಂದಷ್ಟು ವಿನಾಯಿತಿ ಕೊಟ್ಟಂಗೆ ಕಾಣಿಸ್ತಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ. ಸೊ ಹಾಗಾಗಿ ಅನ್ಲಾಕ್ ಪ್ರೊಸೆಸ್ಸು ಅಫೀಷಿಯಲ್ ಆಗಿ ಓಪನ್ ಆಗದೇ ಇದ್ರು ಈಗ ಓಪನ್ ಆದಂಗೆ ಲೆಕ್ಕ ಈ ಥರ ಜನ ಓಡಾಡ್ತಿದ್ರೆ. ಸೊ ಎಲ್ಲ ಕಡೆ ವಿನಾಯಿತಿ ಕೊಡುವ ಮಾತುಗಳು ಕೇಳಿ ಬರ್ತಿರೋದ್ರಿಂದ, ಕೇಸಸ್ಗಳು ಕಡಿಮೆ ಆಗ್ತಿರೋದ್ರಿಂದ, ಪಾಸಿಟಿವಿಟಿ ದರ ಇಳಿಕೆ ಆಗ್ತಿರೋದ್ರಿಂದ ಜನ ಓಡಾಡ್ತಿದೆ. ಇತ್ತೀಚೆಗೆ ದಾದಿಯರು ಅಂದರೆ ನರ್ಸ್ಗಳ ಜೊತೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು, ಅವರ ಕಷ್ಟ ಸುಖ ಆಲಿಸಿದ್ರು, ಅವ್ರಿಗೆ ಏನೇನು ಬೇಕು ಕೊಡುವ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದೀಗ ಇವತ್ತು ಆಶಾ ಕಾರ್ಯಕರ್ತರ ಜೊತೆ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಂವಾದವನ್ನು ನಡೆಸಲಿದ್ದಾರೆ. ಟೈಮ್ ಇವಾಗ 11:30 ಫಿಕ್ಸ್ ಆಗಿದೆ. ಇವತ್ತು 11:30 ಆಯ್ದ ಜಿಲ್ಲೆಗಳ ಕೆಲವು ಆಶಾ ಕಾರ್ಯಕರ್ತರ ಜೊತೆ ಮುಖ್ಯಮಂತ್ರಿಗಳು ಅವರ ಗೃಹ ಕಚೇರಿ ಕೃಷ್ಣಾದಿಂದ ಸಂವಾದವನ್ನು ನಡೆಸಲಿದ್ದಾರೆ. ವರ್ಚುವಲ್ ಮೀಟಿಂಗ್ ಇದು. ಆಶಾ ಕಾರ್ಯಕರ್ತರ ಸಮಸ್ಯೆಯನ್ನು ಆಲಿಸ್ತಾರೆ, ಪರಿಹರಿಸುವ ಭರವಸೆಯನ್ನು ಕೊಡುವ ಸಾಧ್ಯತೆ ಇದೆ. ಜೊತೆಗೆ ಏನಾದರೂ ಡಿಕ್ಲೇರ್ ಮಾಡ್ಬೋದಪ್ಪ, ಮಾಡಬೇಕು ಹಂಗೆ ನೋಡೋಕೆ ಹೋದರೆ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅವರು. ಆಶಾ ಕಾರ್ಯಕರ್ತರಿಗೆ ಮಾರ್ಚ್ ಹಾಗೂ ಏಪ್ರಿಲ್ನ ಸಂಬಳ ಇನ್ನೂ ಕೊಟ್ಟೇ ಇಲ್ಲ ಅವ್ರಿಗೆ. ಕೆಲವು ಜಿಲ್ಲೆಗಳಲ್ಲಿ ಪ್ರೋತ್ಸಾಹಧನ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ಈ ಬಗ್ಗೆ ಕೂಡ ಇವತ್ತು ಮನವಿ ಮಾಡುವ ಸಾಧ್ಯತೆ ಇದೆ. ಅದನ್ನು ಸರ್ಕಾರ ಕೇಳಿಸ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಹೇಳ್ತಾರೆ ಅಂತ ಕುತೂಹಲ. ನ್ಯೂಸ್ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಮಗದೊಮ್ಮೆ. ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಎರಡು ವಿಷಯ ಕ್ಲಿಯರ್ ಮಾಡಿದೆ. ಒಂದು, ಪಿ ಯು ಸಿಗೆ ಪರೀಕ್ಷೆ ಇರಲ್ಲ. ನಂಬರ್ 2, SSLC ನ ಫೇಲ್ ಮಾಡಲ್ಲ ಅಂತ. ಸೊ ಸರ್ಕಾರ ಈಗಾಗಲೇ ಹೇಳಿಕೆ ಕೊಟ್ಟಾಯಿತು, ಪರೀಕ್ಷೆ ಇಲ್ಲದೆ ಇರೋದ್ರಿಂದ ಈಗಾಗಲೇ ಡಿಗ್ರಿ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಶುರುವಾಯಿತು. ಪದವಿ ಕಾಲೇಜುಗಳಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಮೂಲಕ ಬೆಂಗಳೂರು ವಿಶ್ವವಿದ್ಯಾಲಯ ನಿರ್ಧಾರ ಮಾಡಿದೆ. ಅಷ್ಟೇ ಅಲ್ಲ, ಪಿ ಯು ಕಾಲೇಜುಗಳಲ್ಲೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಆಮೇಲೆ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆಯಂತೆ. ಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಪೇಪರ್ ಓದಿತ್ತು ಸುದ್ದಿ. ಬಟ್ ಅವರು ಮಾಡ್ತಾರೆ, ಯಾಕಂದ್ರೆ ಡಿಮ್ಯಾಂಡ್ ಆಸೆ ಆದ ತಕ್ಷಣ ಅವ್ರಿಗೆ ಮೆರಿಟ್ ಸ್ಟೂಡೆಂಟ್ಸ್ ಬೇಕಂತ ಒಂದು ಇದು. ಆ ಎಕ್ಸಾಮ್ ಟೆಸ್ಟ್ ಮಾಡಿದಾಗ ಅದು ಪಾರದರ್ಶಕವಾಗಿರ್ಬೇಕು ಅಂತ ನನ್ನ ಅನಿಸಿಕೆ. ಪಾರದರ್ಶಕತೆ ಇಲ್ಲ ಅಂದ್ರೆ ಅಲ್ಲಿ ಮತ್ತೆ ಕಡಿಮೆ ಮಾರ್ಕ್ಸ್ ತಗೊಂಡಿರೋ, ಈಗ ಏನು SSLC ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿರೋ ಅಲ್ಲಿ ಮಾರ್ಕ್ಸ್ ತಗೊಂಡ್ರೆ ಟೆಸ್ಟ್ ಅಲ್ಲಿ ಅವ್ನಿಗೆ ಸೀಟ್ ಸಿಗುತ್ತೆ. ಅದಕ್ಕೆ ನನ್ನ ಅಭಿಪ್ರಾಯ ಏನಂದ್ರೆ ಆವರೇಜ್ ತಗೊಳ್ಳಿ. SSLC ಪಿ ಯು ಸಿ ಈಗ ನೋಡಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಇಂಟರ್ನಲ್ ಮಾರ್ಕ್ಸ್. ನೀವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕಂಡಕ್ಟ್ ಮಾಡಿ ಅದನ್ನ ಆವರೇಜ್ ತಗೊಂಡಾಗ ಅದು ವಾಸ್ತವಿಕವಾಗಿ ರಿಯಾಲಿಟಿಗಾಗಿ ಕರೆಕ್ಟ್ ಆಗಿರುತ್ತೆ, ಹತ್ರ ಇರುತ್ತೆ ಅಂತ ನನ್ನ ನಂಬಿಕೆ. ಕಾಲೇಜ್ ಅವರು ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತಷ್ಟು ಮಾಹಿತಿ. ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಕುಲಪತಿಗಳು ಹೇಳ್ತಿರೋದ್ರಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಅನಿಸ್ತಾ ಇದೆ, ಹಾಗಾದ್ರೆ ಏನ್ ನಡೀತಿದೆ ಬೆಳವಣಿಗೆ? ಸದ್ಯದ ಸಿಚುವೇಶನ್ ನೋಡ್ತಾ ಇದ್ರೆ SSLC ಪರೀಕ್ಷೆ ಇದೆ, ಆದ್ರೆ PUC ಪರೀಕ್ಷೆ ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ SSLC ಇಂದ PUC ಫಸ್ಟ್ ಬರೋರ್ಗೆ ಮತ್ತು PUC ಇಂದ ಡಿಗ್ರಿ ಬರುವಂತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಎಲ್ಲರೂ ಕೂಡ ಪಾಸ್ ಆಗ್ತಾರೆ ಆಬ್ವಿಯಸ್ಲಿ. ಸೊ ಈ ಇದರಿಂದಾಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಪ್ರತಿಷ್ಠಿತ ಕಾಲೇಜ್ಗಳು ಎಲ್ಲವೂ ಕೂಡ ಈಗ ವ್ಯಾಲಿಡ್ ಅಂದ್ರೆ ಯಾರು ಪ್ರತಿಭಾ ವಿದ್ಯಾರ್ಥಿಗಳು ಇರ್ತಾರೆ ಅವರನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ ಈಗ ಎಕ್ಸಾಮ್ಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದಾರೆ. ಈ ಬಗ್ಗೆ ಬೆಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವೇಣುಗೋಪಾಲ್ ಅವ್ರನ್ನು ಕೂಡ ನಾವು ಮಾತಾಡ್ತಾಗ ಅವ್ರು ಹೇಳಿದ್ದು ಈ ರೀತಿ ಎಂಟ್ರೆನ್ಸ್ ಟೆಸ್ಟ್ ನಡೆಸೋದು ಸರಿ ಇದೆ, ಸರಿಯಾದ ಒಳ್ಳೆ ನಿರ್ಧಾರ, ಆದ್ರೆ ಸಮರ್ಪಕವಾಗಿರ್ಬೇಕು ಮತ್ತು ಪಾರದರ್ಶಕವಾಗಿ ಪರೀಕ್ಷೆಯನ್ನ ನಡೆಸಬೇಕಾಗತ್ತೆ. ಅದು ಪಾರದರ್ಶಕವಾಗಿ ನಡೆದೇ ಇದ್ರೆ ತೊಂದರೆ ಆಗುತ್ತೆ. ಈ ಎಂಟ್ರೆನ್ಸ್ ಟೆಸ್ಟ್ ಜೊತೆಗೆ ಇದರ ಫಲಿತಾಂಶ ಏನ್ ಬರುತ್ತೆ ಇದರ ಜೊತೆಗೆ SSLC ಮತ್ತು PUC ಫಸ್ಟ್ ಬರುವಂತ ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡಿದ್ರೆ ಬಹಳ ಒಳ್ಳೇದು ಅನ್ನುವಂತ ಒಮ್ಮತವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ ಕಾಲೇಜ್ಗಳು ಪ್ರತಿ ವರ್ಷನೂ ಕೂಡ ಎಂಟ್ರೆನ್ಸ್ ಟೆಸ್ಟ್ ಅನ್ನು ನಡೆಸ್ತಾರೆ. ಈ ವರ್ಷ ಇನ್ನಷ್ಟು
ಪಾರದರ್ಶಕವಾಗಿ ಮತ್ತು ವ್ಯಾಲಿಡ್ ರೀತಿಯಾದಂತಹ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಹರೀಶ್. ಓಕೆ ಓಕೆ, ಇದು ಒಂಥರ ಇದಕ್ಕೇನಾದರೂ ಪೇರೆಂಟ್ಸ್ಗಳು ಇದಕ್ಕೆ ವ್ಯತಿರಿಕ್ತವಾಗಿದ್ದಾರೆ ಇಲ್ಲ ಕರೆಕ್ಟು ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಓದ್ತಾರೆ ಆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಬಾರ್ದು ಕರೆಕ್ಟ್ ಇದು ಅಂತಾರ? ಎರಡ್ ರೀತಿಯಾದಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಿರೋದು ಹರೀಶ್. ಯಾಕಂದ್ರೆ ಪ್ರತಿಷ್ಠಿತ ಕಾಲೇಜುಗಳಿಗೆ ಮುಗಿಬಿಡ್ತಾರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು, ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗತ್ತೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಎಂಟ್ರೆನ್ಸ್ ಯಾವುದೇ ರೀತಿಯಾದಂತ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರೋದಿಲ್ಲ. ಸೊ ಎರಡು ವರ್ಗಗಳನ್ನ ಇದು ಕನ್ಸಿಡರ್ ಮಾಡುತ್ತೆ. ಈ ರೀತಿ ಮಾಡೋದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳು ಶುರುವಾಗಿರೋದು ಹರೀಶ್. ಥ್ಯಾಂಕ್ ಯು ಸೋ ಮಚ್ ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆಯ ಮಾನದಂಡ. ಮೆಡಿಕಲ್ ಎಂಜಿನಿಯರ್ ಸೀಟ್ಗೋಸ್ಕರ ಸಿಇಟಿನೇ ಬಹಳ ಮುಖ್ಯ, ಆದರೆ ಪರೀಕ್ಷೆ ಇಲ್ಲದೆ ಪಾಸ್ ಆಗಿದ್ದಾರೆ ದ್ವಿತೀಯ ಪಿ ಯು ವಿದ್ಯಾರ್ಥಿಗಳು. ಇದೇ ಕಾರಣಕ್ಕೆ ಸಿಇಟಿಯಲ್ಲಿ ಕೆಲ ತಿದ್ದುಪಡಿಯನ್ನು ತರುವ ಬಗ್ಗೆ ಕೂಡ ಈಗ ಚರ್ಚೆ ನಡೀತಾ ಇದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮನವಿಯಂತೆ ಸಿಇಟಿ ಪರೀಕ್ಷೆಯಲ್ಲಿ ಕೆಲ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಈ ಸಂಬಂಧ ಅಧಿಕಾರಿಗಳ ಜೊತೆ ಇವತ್ತು ಚರ್ಚೆ ಮಾಡ್ತಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ. ಕೊರೋನಾ ಅಂದು ಒಂದೊಂದು ಬೇರೆ ರೋಗಿಗಳಿಗೆ ಟ್ರೀಟ್ಮೆಂಟೇ ಸಿಗ್ತಾ ಇಲ್ಲ, ಅದರಲ್ಲೂ ಎಂಡೋಸಲ್ಫಾನ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿಲ್ಲ ಸರ್ಕಾರ. ಕೊರೋನಾ ಮಹಾಮಾರಿ ನಡುವೆ ಸರ್ಕಾರದ ನಿರ್ಲಕ್ಷ್ಯ. ಎಂಡೋಸಲ್ಫಾನ್ ಪೀಡಿತರಿಗೆ 2 ತಿಂಗಳಿಂದ ಟ್ರೀಟ್ಮೆಂಟ್ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1900 ಎಂಡೋಸಲ್ಫಾನ್ ಪೀಡಿತರಿದ್ದಾರೆ. ಚಿಕಿತ್ಸೆ ಕೊಡೋದಕ್ಕೆ ನೀಡಿದ್ದ ಗುತ್ತಿಗೆ ಅವಧಿ ಕೂಡ ಮುಕ್ತಾಯ ಆಗಿದೆ. ಮಾರ್ಚ್ನಿಂದ ಸಂತ್ರಸ್ತರಿಗೆ ಯಾವುದೇ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಸ್ಯಾಂಡ್ವೇಜ್ ಸಂಸ್ಥೆಗೆ ಗುತ್ತಿಗೆ ಕೊಟ್ಟಿತ್ತು ಸರ್ಕಾರ. ಗುತ್ತಿಗೆ ಮುಗಿದುದರಿಂದ ಮೊಬೈಲ್ ಕ್ಲಿನಿಕ್ ಸೇವೆ ಸ್ಥಗಿತ ಆಗಿದೆ. ಗುತ್ತಿಗೆ ಅವಧಿ ಕೂಡ ಮುಗಿತು, 2 ತಿಂಗಳಾಗೋಯಿತು. ಭಾರೀ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಂಡೋಸಲ್ಫಾನ್ ಪೀಡಿತರು. ಕೂಡಲೇ ಚಿಕಿತ್ಸೆ ಕೊಡಬೇಕು ಅಂತ ಅವರೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ದರ್ಶನ್ ನಾಯ್ಕ್ ಉತ್ತರ ಕನ್ನಡದ ಊರುಗಳಿಗೆಲ್ಲ ಹೋಗಿ ಅವರ ಪರಿಸ್ಥಿತಿ ಹೇಗಿದೆ, ಅವರ ಟ್ರೀಟ್ಮೆಂಟ್ ಹೇಗಿದೆ, ಅವರು ಅನುಭವಿಸ್ತಿರುವ ಯಾತನೆ ಏನು ಎಲ್ಲ ಕೂಡ ಮಾತಾಡ್ತಿದ್ದಾರೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ಟಿ ಯು ದರ್ಶನ್. ಕೊರೋನಾ ಮಹಾಮಾರಿ ಅಬ್ಬರದ ನಡುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಪೀಡಿತರಿಗೆ ಚಿಕಿತ್ಸೆಯ ಅಭಾವ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಅತಿ ಹೆಚ್ಚು ಪೀಡಿತರಿದ್ದು ಇವರಿಗೆ ಚಿಕಿತ್ಸೆಯ ಅಭಾವ ಉಂಟಾಗಿದ್ದು ಈಗ ಪರದಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿದೆ. ನಾವೀಗ ಎಂಡೋಸಲ್ಫಾನ್ ಪೀಡಿತರ ಒಂದು ಮನೆಯಲ್ಲಿದ್ದಾವೆ, ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ಬಗ್ಗೆ ಅವರಿಂದಲೇ ಕೇಳೋಣ ಬನ್ನಿ. ಸರ್, ಈಗ ಏನು ನಿಮ್ಮ ಮಕ್ಕಳು ಈ ಎಂಡೋಸಲ್ಫಾನ್ ಈ ಕಾಯಿಲಿಂದ ಏನು ಬಳಲ್ತಾ ಇದ್ದಾರೆ, ಏನು ಚಿಕಿತ್ಸೆಯ ಅಭಾವ ಉಂಟಾಗಿದೆ ಅನ್ನುವಂಥದ್ದು, ಯಾವಾಗಿಂದ ಈ ರೀತಿ ಸಮಸ್ಯೆ ಉಂಟಾಗಿದೆ ಸರ್? ಈ ನಮ್ಗೆ ಒಂದು 2 ತಿಂಗಳಾಯ್ತು ಸರ್. ಇಲ್ಲಿ ಆಂಬ್ಯುಲೆನ್ಸ್ ಬಂದು ಇಲ್ಲೇ ಡಾಕ್ಟರ್ ಎಲ್ಲ ಬಂದು ಮನೆಗೆ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಿದ್ರು. ಈಗ 2 ತಿಂಗಳಾಯಿತು, ಬರ್ತಾ ಇಲ್ಲ. ಮೆಡಿಸಿನ್ಗಳೆಲ್ಲ ತುಂಬ ಪ್ರಾಬ್ಲಮ್ ಆಗ್ತುಂಟು. ಹಾಗೆ ಮತ್ತೆ ಎಲ್ಲೋ ಹಾಸ್ಪಿಟ್ಲಿಗೆ ಹೋದರೂ ಕರೆಕ್ಟಾಗಿ ನಮ್ಗೆ ಒಂದು ಟ್ರೀಟ್ಮೆಂಟು ಮಾಡಲ್ಲ. ಅದಕ್ಕೆ ಇಲ್ಲೇ ಒಂದು ಬರೋ ವ್ಯವಸ್ಥೆ ಒಂದು ಮಾಡಿಕೊಡಿ ಸರ್. ಸರ್, ತಿಂಗಳಿಗೆ ಒಂದು ಸತಿ ಬರ್ತಿದ್ರ? ಯಾವ ರೀತಿ ಚಿಕಿತ್ಸೆ ಕೊಡ್ತಿದ್ರು? 40 ದಿವಸಕ್ಕೆ ಬಂದು ಕೊಟ್ಟು ಹೋಗ್ತಿದ್ರು. ಅಷ್ಟು ಮೆಡಿಸನ್ ಮತ್ತು ಏನೇ ಪ್ರಾಬ್ಲಮ್ ಆದರೂ ಎಲ್ಲ ಥಂಡಿ ಅದೆಲ್ಲ ಕೊಟ್ಟು ಹೋಗ್ತಿದ್ರು. ಮೊದಲೇ ನಾವು ಅದು ಏನೇ ಪ್ರಾಬ್ಲಮ್ ಆದರೂ ಅದು ಐಟಮ್ ಹಾಕ್ತಿದ್ರು, ಬರ್ದು ಕೊಟ್ಟು ಹೋಗ್ತಿದ್ರು. ಇಲ್ಲೇ ಮನೆಗೆ ಬಂದು ಎಲ್ಲ ಇದು ಮಾಡಿ ಹೋಗ್ತಿದ್ರು. ಈಗ ಒಂದು 2 ತಿಂಗಳಾಯ್ತು, ತುಂಬ ಕಷ್ಟ ಆಗ್ತಾ ಸರ್. ಸರ್, ಈಗ ಅವರಿಗೆ ಅಂದರೆ ಚಿಕಿತ್ಸೆ ದಿನನಿತ್ಯಕ್ಕೂ ಬೇಕೇ ಬೇಕು ಅವರಿಗೆ, ಔಷಧಿ ಬೇಕೇ ಬೇಕಾಗ್ತದೆ. ಆದರೆ ಈಗ 2 ತಿಂಗಳಿಂದ ಬರಲಿಲ್ಲ ಅಂತಿದ್ರಿ, ಅವ್ರನ್ನ ಹೇಗೆ ಆರೈಕೆ ಮಾಡ್ತಿದ್ರಿ ಮತ್ತು ಅವ್ರನ್ನ ಹೇಗೆ ನಿಭಾಯಿಸ್ಕೊಳ್ತಿದ್ರಿ ಅಂತ ನೀವು? ಈಗ 2 ತಿಂಗಳಿಂದ ನಾವು ಇದು ಮೆಡಿಕಲ್ದೆಲ್ಲ ಹೋಗಿ ತಗೊಂಡು ಬರ್ತಿದ್ವಿ. ಅಲ್ಲಂದರೆ ಅವರು ಚೆಕ್ ಮಾಡಿಕೊಟ್ಟಿದ್ರೆ ಕರೆಕ್ಟ್ ಇರ್ತಿದ್ದು, ಏನೂ ಇದಿಲ್ಲ. ಡಾಕ್ಟ್ರದೆಲ್ಲ ಹೋಗಿ ಇದು ಮಾಡೋದಲ್ಲ, ಇಲ್ಲೇ ಮೆಡಿಕಲ್ ಹೋಗಿ ಅದೇ ಚೀಟಿ ತಗೊಂಡು ತೋರಿಸಿದ್ದು ತರೋದು. ಆಗಿದೆ, ತುಂಬ ಕಷ್ಟ ಆಗ್ತುಂಟು ಸರ್. ತುಂಬ ಇದು ಬೇಕು, ಡೈಲಿ ಒಂದು 100 ರೂಪಾಯಿದ ಮೆಡಿಸನ್ನೇ ಬೇಕಾಗ್ತದೆ. ತುಂಬ ಕಷ್ಟ ಆಗ್ತುಂಟು. ಇಲ್ಲಿ ಮನೆ ಮನೆಗೆ ಬಂದು ಕೊಟ್ಟುಕೊಂಡು ಮನೆಗೆ ಬಂದು ಕೊಟ್ಟು ಹೋಗ್ತದೆ. ನಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಿದ್ರು, ನಮಗೆ ನಮ್ಮ ಫ್ಯಾಮಿಲಿಗೆಲ್ಲ ಕೊಟ್ಟು ಹೋಗ್ತಿದ್ರು. ತುಂಬ ಹೆಲ್ಪ್ ಆಗ್ತಿತ್ತು, ಈಗ ತುಂಬ ಪ್ರಾಬ್ಲಮ್ ಆಗ್ತುಂಟು. 2 ತಿಂಗಳಾಯ್ತು. ನಿಮ್ಮ ಮಕ್ಕಳಿಗೆ ಇದು ಮಗುಗೆ ಎಷ್ಟು ವರ್ಷದಿಂದ ಈ ರೀತಿ ಕಾಯಿಲೆ ಉಂಟಾಗಿದ್ರು ಮತ್ತು ಅವರು ಯಾವ ರೀತಿ ಅಂದರೆ ಟ್ರೀಟ್ಮೆಂಟಿಗೆ ಎಷ್ಟು ವರ್ಷದಿಂದ ಬರ್ತಾಯಿದ್ರು ಅಂತ? ಅವರು 4 ವರ್ಷ 3 ವರ್ಷದಿಂದ ಬರ್ತಾಯಿದ್ದಾರೆ ಅವರು. ಅವ್ರು ಬಂದ್ಮೇಲೆ ತುಂಬ ಹೆಲ್ಪ್ ಆಗ್ತಿತ್ತು, ಈಗ ತುಂಬ ಕಷ್ಟ ಆಗ್ತುಂಟು. ಈಗ ಬರ್ತಾ ಇಲ್ಲ. ಈಗ ಯಾರಾದರೂ ಅಧಿಕಾರಿಗಳು ಕೇಳಿದರೆ ಇಲ್ಲ ಬರ್ತದೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವರು. ಕೆಲವರು ಇವರು ಕೇಳಿದರೆ ನಮ್ಗೆ ಕಾಂಟ್ಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ.
ಅದಕ್ಕೆ ಅದೇನಿಲ್ಲ, ಗೌರ್ಮೆಂಟ್ದೆ ಒಂದು ವ್ಯವಸ್ಥೆ ಮಾಡಿಕೊಡೋ ಥರ ಮಾಡಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಎಲ್ಲ ಕೊಡುವಂಥ ಅವಶ್ಯಕತೆ ಏನುಂಟು? ಡೈರೆಕ್ಟಾಗಿ ನೀವು ನಮಗೊಂದು ಮನೆ ಬಾಗಿಲಿಗೆ ತಂದು ಕೊಡು, ಇಂಥ ಮಕ್ಳು ಎತ್ಕೊಂಡು ಹೋಗ್ಲಿಕ್ಕೂ ಆಗೋಲ್ಲ, ತುಂಬ ವೇಟ್ ಇದೆ, ಎತ್ಕೊಂಡು ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಆಗೋಲ್ಲ, ತುಂಬ ಕಷ್ಟ ಆಗ್ತುಂಟು. ಒಂದು ಗೌರ್ಮೆಂಟಿಂದ ಒಂದು ಹೆಲ್ಪ್ ಮಾಡುವಂಥ ಇದು ಮಾಡಿಕೊಡಿ. ಅಮ್ಮ, ಇದು ಎಷ್ಟು ವರ್ಷದಿಂದ ಈ ರೀತಿ ಕಾಯಿಲೆ, ಮತ್ತು ಹೇಗೆ ನೀವು ಆರೈಕೆ ಮಾಡ್ತೀರಿ ಇಂಥ ಒಂದು ಸಂದರ್ಭದಲ್ಲಿ ಅಂತ? ಎಲ್ಲ ಮಲಗದಲ್ಲಿ ಅಂತ ಅದಕ್ಕೆ ತಿನ್ನೋಕೆ ಎಂತಕ್ಕೂ ಆಗೋದಿಲ್ಲ, ಕೈಯಲ್ಲಿ ಏನಾದರೂ ಕೆಲಸ ಮಾಡ್ಕೊಳ್ಳೋಕೆ ಪ್ರತಿಯೊಂದು ನಾನೇ ಮಾಡೋದು, ಮತ್ತೆ ತಿನ್ಸೋದಿರ್ತೀವಿ, ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಬ್ರೆಸ್ ಮಾಡೋದು, ಮೂತ್ರ ಬಂದರೆ ತಂಡಸ್ ಬಂದರೆ ಎಲ್ಲ ಪ್ರತಿಯೊಂದು ನಾನೇ ಮಾಡ್ತೀನಿ. ಇದು ಎಂಡೋಸಲ್ಫಾನ್ ಪೀಡಿತರ ಒಂದು ಪಾಲಕರ ಮಾತು. ಈ ಕರೋನಾ ಒಂದು ಸಂದರ್ಭದಲ್ಲಿ ತೀರಾ ಕಷ್ಟದಿಂದ ಇದ್ದೇವೆ ನಾವು, ಕೂಡಲೇ ಸರ್ಕಾರ ನಮ್ಮ ಬಗ್ಗೆ ಕರುಣೆ ತೋರಿಸಬೇಕು, ಕೂಡಲೇ ಚಿಕಿತ್ಸೆಗೆ ಮುಂದಾಗಬೇಕು ಎನ್ನುವಂಥ ಒಂದು ಮಾತನ್ನು ಈ ಪಾಲಕರು ಹೇಳಿರತಕ್ಕಂಥದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕನ್ನಡ, ಭಟ್ಕಳ. ಈಗ 3 ವರ್ಷದಿಂದ ಅವ್ರದ್ದು ಅವರು ಏನು ಬಂದು ಇಲ್ಲಿ ನೋಡ್ತಿದ್ರು, ಎಲ್ಲ ನಮ್ಗೆ ಚಲೋ ಆಗಿತ್ತು, ಈಗ ಮತ್ತೆ ಅವರು ಬಂದ್ ಮಾಡ್ಯಾರ, ಅದಕ್ಕಾಗಿ ಭಾಳ ನಾವು ತೊಂದರೆಯಲ್ಲಿದ್ವಿ, ಬಡವರು ನಾವು, ಅದರೊಳಗೆ ನಾವು ನಡೀತಿದ್ವಿ, ಅವರು ಒಂದು ಉಪಕಾರ ಇತ್ತು ನಮಗೆ, ಏನಾದರೂ ಮಾಡಿ ನಮ್ಮ ಉಪಕಾರ ಇದು ನೀವು ಮಾಡಬೇಕು. ಈಗ ಲಾಕ್ಡೌನ್ ಆಗದೆ ಅದನ್ನು ಬಂದಾಗದೆ ಇದು ಲಾಕ್ಡೌನ್ ಆಗದೆ ನಮ್ಮ ಕೆಲಸನೂ ಇಲ್ಲ, ಅದರ ಸಲುವಾಗಿ ನಾವು ಇಲ್ಲಿ ಭಾಳ ತೊಂದರೆಯಲ್ಲಿ ಇದ್ದೀವಿ. ಅವನಿಗೆ ಹಣನೂ ಬರ್ತಿತ್ತು, ಅದನ್ನು ಬಂದಾಗದೆ ಹಣನೂ ಬಂದಾಗದೆ 2 ತಿಂಗಳಾಯಿತು ಬಂದಾಯಿತು. ಡಾಕ್ಟರ್ ಹತ್ರ ಎಲ್ಲ ತೋರಿಸಿ ಇದು ಮಾಡಿದ್ವಿ, ಅವರು ಕೊಡ್ತಿದ್ರು ನಮಗೆ, ಭಾಳ ಒಂದು ಹೆಲ್ಪ್ ಆಗ್ತಿತ್ತು. ಈಗ ಅದು ಹೆಲ್ಪ್ನು ಸರ್ಕಾರ ಮಟ್ಟದಿಂದ 3 ಜಿಲ್ಲೆಗೆ ಸೀಮಿತವಾಗುವಂಥ ಒಂದೇ ರೀತಿಯಲ್ಲಿ 1 ಲಕ್ಷದ ಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದರು. ಅದು ನಮಗೆ ಸಾಧ್ಯವಾಗುವುದಿಲ್ಲ 1 ಲಕ್ಷದ ಒಳಗಡೆ ಅಂತ ನಾವು ಸರ್ಕಾರಕ್ಕೆ ಈಗಾಗಲೇ ಬಂದಿದ್ದುಂಟು. ಇದು ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ. ಈ ಒಂದು 2 ತಿಂಗಳ ಕಾಲ ಅವರಿಗೆ ಮೆಡಿಸಿನ್ಸ್ ಹೋಗೋದಲ್ಲಿ ಸಮಸ್ಯೆಗಳಾಗಿದ್ದಾವೆ. ಈಗ ನಾವು ಟೆಂಪ್ರರಿಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇಸ್ PHCsಗೆ ಆ ಮೆಡಿಸಿನ್ಸನ್ನು ಕೊಟ್ಟು ನಮ್ಮ ಏನು ಮೊಬೈಲ್ ಟೀಮ್ಸ್ ಮಾಡ್ಕೊಂಡಿದ್ದೀವಿ ಅದರ ಮುಖಾಂತರ ಇವರನ್ನ ಅಡ್ರೆಸ್ ಮಾಡಲಿಕ್ಕೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ. ಇನ್ 1 or 2 days ವಿ ವಿಲ್ ಸೆಟ್ ದಟ್ ಅಪ್. ಬಟ್ ವ್ಯವಸ್ಥಿತವಾಗಿ ಇದ್ರ ಕಂಪ್ಲೀಟ್ ಪ್ರಾಪರ್ ಸೊಲ್ಯೂಷನ್ ಮಾಡಲಿಕ್ಕೆ ನಮ್ಮಲ್ಲಿ ಏನಾದರೂ ಲೋಕಲ್ ಫಂಡ್ಸ್ ಇದೆ ಅಂದರೆ ಇದು ತುಂಬ ಜಾಸ್ತಿ ಸಂಖ್ಯೆ ಆಗ್ಬಾರ್ದು, ಫೈನಲ್ ಸೊಲ್ಯೂಷನನ್ನು ಹುಡುಕ್ತೀವಿ. ಬಟ್ ಇಮಿಡಿಯೇಟ್ಲಿ ವಿ ವಿಲ್ ಡಿಸ್ಪ್ಯಾಚ್ ಟೀಮ್ಸ್ ಅಂಡ್ ಮೆಡಿಸಿನ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ದರ್ಶನ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನನಗೆ ಐ ಸ್ಟಿಲ್ ರಿಮೆಂಬರ್ ಉತ್ತರ ಕನ್ನಡ ಭಾಗಕ್ಕೆ ಹೋದಾಗ ಹೊನ್ನಾವರ, ಕುಮಟಾ, ಕಾರ್ಕಳ, ಶಿರ್ಸಿ, ಸಿದ್ದಾಪುರ ಈ ಭಾಗದಲ್ಲೆಲ್ಲ ತುಂಬ ಜನ ಈ ಎಂಡೋಸಲ್ಫಾನ್ ಪೀಡಿತರು, ಅವರು ಬುದ್ಧಿಮಾಂದಿರಾಗ್ಬಿಟ್ಟಿದ್ದಾರೆ, ಅಂಗವೈಫಲ್ಯತೆ ಕಾಣ್ತಾ ಇದೆ ಅವ್ರಿಗೆ. ಸರ್ಕಾರದ ಕರ್ತವ್ಯ ಇದು, ಬಿಕಾಸ್ ಅವರದಲ್ಲದ ತಪ್ಪಿಗೆ 3-4 ದಶಕದಿಂದ ಎಲ್ಲ ಮಕ್ಕಳು ಒದ್ದಾಡ್ತಿದ್ದಾರೆ ಇವತ್ತಿಗೂ ಕೂಡ. ಹೆಂಗ ಅದನ್ನ ಹೋಲ್ಡ್ ಮಾಡ್ಬಿಡ್ತಾರೆ, ಹೆಂಗ ಅದನ್ನ ಗಮನಾರ್ಸಲ್ಲ ದರ್ಶನ್ ಇದನ್ನ? ಖಂಡಿತ ಹರೀಶ್, ಇವರ ಪರಿಸ್ಥಿತಿ ನೋಡಿದ್ರೆ ಯಾರ ಕಣ್ಣು ಕೂಡ ಒದ್ದೆ ಆಗದೆ ಇರೋದು, ಯಾಕಂದ್ರೆ ಇವರ ಆರೈಕೆ ಮಾಡೋದೇ ಒಂದು ದೊಡ್ಡ ಹರಸಾಹಸ. ಇಂಥ ಒಂದು ಹೊತ್ತಲ್ಲಿ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ, ಕಳೆದ 3 ವರ್ಷದಿಂದ ಇವರಿಗೆ ಉಚಿತವಾದಂತ ಒಂದು ಸೇವೆ ಕೊಡ್ತಿತ್ತು. ಅದು ಖಾಸಗಿ ಒಂದು ಸಂಸ್ಥೆಗೆ ಒಂದು ಗುತ್ತಿಗೆ ಆಧಾರವನ್ನ ನೀಡಿ ಒಂದು ಚಿಕಿತ್ಸೆಯನ್ನ ನೀಡ್ತಾ ಇತ್ತು. ಆದ್ರೆ ಕಳೆದ 2 ತಿಂಗಳು ಅಂದ್ರೆ ಮಾರ್ಚ್ನಲ್ಲಿ ಈ ಅವಧಿ ಮುಗಿದಿರತಕ್ಕಂಥದ್ದು, ಈ ಮಾರ್ಚ್ ಅವಧಿ ಮುಗಿದಂತ ಅವಧಿಯನ್ನ ಮುಂದುವರಿಸಿಲ್ಲ ಸರ್ಕಾರ. ಈ ಹೊತ್ತಲ್ಲಿ 2 ತಿಂಗಳಿಂದ ಇವರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಚಿಕಿತ್ಸೆ ಸಿಗದೆ ಇವರು ಪರದಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರುತ್ತೆ. ಸರ್ಕಾರ ಏನ್ ಹೇಳುತ್ತೆ, ಇನ್ಚಾರ್ಜ್ ಏನ್ ಹೇಳ್ತಾರೆ? ಸರ್ಕಾರ ಹೇಳಿರೋದು ಏನಂದ್ರೆ, ಈಗ DC ಅವರು ಸರ್ಕಾರದಿಂದ ಮಾಹಿತಿ ಪಡೆದು ಒಂದು ಮಾತನ್ನ ಹೇಳಿದ್ದಾರೆ ಏನಂದ್ರೆ, ಸರ್ಕಾರಕ್ಕೆ ಈಗ ಪ್ರತಿ ಒಂದು ವಾಹನಕ್ಕೆ 3 ಲಕ್ಷವನ್ನ ಭರಿಸ್ತಾ ಇತ್ತು ಸರ್ಕಾರ. ಅಂದ್ರೆ 4 ವಾಹನಗಳು ಆಂಬುಲೆನ್ಸ್ ಇದು ಮೊಬೈಲ್ ಕ್ಲಿನಿಕ್ ಮೂಲಕ ಹೋಗಿ ಚಿಕಿತ್ಸೆಯನ್ನ ನೀಡ್ತಿತ್ತು. ಅದು ಸರ್ಕಾರಕ್ಕೆ ಇದು ಹೊರೆ ಆಗ್ತಿದೆ ಎನ್ನುವಂತ ಮಾತನ್ನ ಈಗ ಸರ್ಕಾರ ಹೇಳಿರತಕ್ಕಂಥದ್ದು, ಅದನ್ನ 1.5 ಲಕ್ಷಕ್ಕೋ 1 ಲಕ್ಷಕ್ಕೋ ಇಳಿಸಬೇಕು ಎನ್ನುವಂತ ಮಾತನ್ನ ಹೇಳ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಗುತ್ತಿಗೆ ಇವ್ರ ಎರಡರ ನಡುವೆ ಈ ಸೋಂಕಿತರು ಏನಿದಾರಲ್ಲ, ಈ ಏನು ಪೀಡಿತರು ಬಾಧಿತರು, ಅವರು ಏನು ಸಮಸ್ಯೆಯನ್ನ ಎದುರಿಸುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೂಡಲೇ ಸರ್ಕಾರ ಇವರ ಸಮಸ್ಯೆಗೆ ಸ್ಪಂದಿಸಬೇಕು, ಕೂಡಲೇ ಚಿಕಿತ್ಸೆಗೆ ಮುಂದಾಗಬೇಕು ಎನ್ನುವಂಥದ್ದು ಇವರ ಆಗ್ರಹ. ಖರ್ಚಾಗ್ಲಿ ಅವತ್ತು 30 ವರ್ಷದ ಹಿಂದೆ ಆ ಎಲ್ಲ ಮರಗಳಿಗೆ ಎಂಡೋಸಲ್ಫಾನ್ ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಯಾರು ತಲೆ ಓಡಿಸ್ಲಿಲ್ಲ, ಆದ್ರೆ ಅವತ್ತಿಂದ ಇವತ್ತಿನ ತನಕ ಇಷ್ಟೋ ಜನ ಒದ್ದಾಡ್ತಿದ್ದಾರೆ ಮಕ್ಕಳು ಯಾರು ಹುಟ್ಟಿದ್ರು ಕೂಡ ಆ ಭಾಗದಲ್ಲಿ. ಈಗ ಸರ್ಕಾರ ಏನ್ 3 ಲಕ್ಷ 2 ಲಕ್ಷ ಎಲ್ಲ ಸರ್ಕಾರಕ್ಕೆ ದೊಡ್ಡ ದೊಡ್ಡ ದರ್ಶನ್?
ಖಂಡಿತವಾಗ್ಲೂ ಅದೊಂದು ದೊಡ್ಡ ದುಡ್ಡೇ ಅಲ್ಲ, ಮತ್ತೆ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮೀನಾಮೇಷ ಮಾಡಬಾರದು ಎನ್ನುವಂಥದ್ದು ಇಲ್ಲಿನ ಜನರ ಆಗ್ರಹ. ಯಾಕಂದ್ರೆ ಇವರು ಈಗ ಮುಂದೆ ಅವರು ಚೇತರಿಕೆ ಕಾಣ್ತಾರೆ ಎನ್ನುವಂಥದ್ದು ಪ್ರಶ್ನೆ ಅಲ್ಲ, ಆದ್ರೆ ಇವರಿಗೆ ಚಿಕಿತ್ಸೆ ನೀಡಿದಂತ ಒಂದು ಸಂದರ್ಭದಲ್ಲಿ ಅವರ ಆರೋಗ್ಯ ಸ್ಥಿರವಾಗಿರುತ್ತೆ ಎನ್ನುವಂಥದ್ದೇ ಒಂದು ಮುಖ್ಯವಾದಂತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಂದಾಗಬೇಕು, ಸರ್ಕಾರ ಮುಂದಾದ್ರೆ ಮಾತ್ರ ಇವರಿಗೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತಾರ ಇಲ್ವಾ. ಈಗ ಡಿಸಿ ಅವರು ಸರ್ಕಾರದ ಮಟ್ಟಕ್ಕೆ ಬರೆಯೋದು ಏನೋ ಹೇಳ್ತೀವಿ ಅಂತಿದ್ದಾರೆ ಮತ್ತು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತಂದ್ರೆ, ಆದ್ರೆ ಇಲ್ಲಿ ಸರ್ಕಾರ ಮತ್ತು ಅಂದ್ರೆ ಆರೋಗ್ಯ ಇಲಾಖೆ ಮಧ್ಯಪ್ರವೇಶಿಸಬೇಕು, ಆರೋಗ್ಯ ಇಲಾಖೆ ಮಧ್ಯಪ್ರವೇಶಿಸಿ ಇದಕ್ಕೆ ಒಂದು ಮುಕ್ತಿ ನೀಡಬೇಕಾದಂತ ಅವಶ್ಯಕತೆ ಹೆಚ್ಚಿದೆ. ಹರೀಶ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ವೆಂಕಟೇಶ್ ಇದ್ದಾರೆ, ವೆಂಕಟೇಶ್ ನಾಯಕ್ ಅಂತ ನಿರ್ದೇಶಕರವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಪ್ಲೀಸ್ ಹೇಳಿ. ನಿಮ್ಮ ಸಂಸ್ಥೆಯ ಪೂರ್ತಿ ಹೆಸರೇನ್ ಸರ್? ಸ್ಕಾಡ್ ವೇಸ್ ಅಲ್ಲ? ಹೌದು, ಸ್ಕಾಡ್ ವೇಸ್ ಸಹ್ಯಾದ್ರಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ವಿಮೆನ್ ಎಂಪವರ್ಮೆಂಟ್ ಸೊಸೈಟಿ ಅಂತ. ಓಕೆ, ಯಾವಾಗ ಮುಗೀತು ಸರ್ ನಿಮ್ಗೆ ಕೊಟ್ಟರೋ ಗುತ್ತಿಗೆ? ನಮಗೆ ಒಂದು ಎಗ್ರಿಮೆಂಟ್ ಇತ್ತು ಸರ್ ಆರೋಗ್ಯ ಇಲಾಖೆ ಜೊತೆಗೆ, ಅದು ಮಾರ್ಚ್ 31ಕ್ಕೆ ಕಂಪ್ಲೀಟ್ ಆಗಿದೆ ಸರ್. ಓಕೆ, ಅದು ಮುಗಿಯುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಅವ್ರಿಗೂ ಗೊತ್ತಿರುತ್ತಲ್ಲ ಸರ್ ಸರ್ಕಾರಕ್ಕೂ? ಹೌದು, ಗೊತ್ತಿರುತ್ತೆ. ಬಟ್ ಸರ್ಕಾರಕ್ಕೆ ಗಮನದಲ್ಲಿ ಇದ್ರೂ ಕೂಡ ಯಾಕೆ ಡಿಲೇ ಆಗ್ತಾ ಇದೆ ಈಗ? ಅದ್ರ ಬಗ್ಗೆ ನನಗೇನು ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಮಾರ್ಚ್ 31ಕ್ಕೆ ಮುಗಿಯುತ್ತೆ ಅನ್ನೋ ವಿಚಾರವನ್ನ ನಾವು ಇಲಾಖೆ ಗಮನಕ್ಕೆ ತಂದಿದೀವಿ. ಸರ್ ಡಿ ಸಿ ಅವರೇ ಹೇಳ್ಬಿಟ್ರಲ್ಲ, ನೀವ್ ಹೇಳಿದ್ರು ಪರವಾಗಿಲ್ಲ, ದುಡ್ಡಿನ ಲೆಕ್ಕಾಚಾರದಲ್ಲಿ ಹಿಂದೆ ಮುಂದೆ ಆಗ್ತಿದೆ ಅಂದ್ರಪ್ಪ ಡಿ ಸಿ ಅವರು. ಇದು ದುಡ್ಡಿನ ವಿಚಾರಕ್ಕೆ ಅಂತ ನನ್ಗೆ ಅನ್ಸೋದಿಲ್ಲ ಸರ್ ಇಲ್ಲಿ. ಓಕೆ, ಯಾಕಂತಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಎಂಡೋಸಲ್ಫಾನ್ ಪೀಡಿತರಿಗೆ ಅಲ್ಲಿ ಮಣಿಪಾಲ ಹಾಸ್ಪಿಟಲ್ ಜೊತೆಗೆ ಟೈಅಪ್ ಮಾಡಿದ್ದಾರೆ ಸರ್. ಆಯ್ತು, ಅಲ್ಲಿ ಹೋಗುವಂತ ಎಂಡೋಸಲ್ಫಾನ್ ಪೀಡಿತರಿಗೆ ಚಿಕಿತ್ಸೆ ಫ್ರೀ ಆಗಿ ಸಿಗುತ್ತೆ ಮತ್ತು ಸರ್ಕಾರ ಅದಕ್ಕೆ ರಿಯಂಬರ್ಸ್ ಮಾಡುತ್ತೆ. ಸರಿ, ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿಯ ಪೇಷಂಟ್ಗಳು ಮಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಸಮಸ್ಯೆ ಇದೆ ಸರ್. ಹೌದು, ಅದಕ್ಕೋಸ್ಕರನೇ ಅಲ್ಲಿ ಹೋಗಿ ಪ್ರತಿ ತಿಂಗಳಿಗೆ ಒಂದ್ಸರಿ ಹೋಗಿ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಉಚಿತವಾಗಿ ಮೆಡಿಸಿನ್ ಕೊಡ್ತಿದ್ರು. ಈ ಕಾರಣಕ್ಕಾಗಿ ಜಿಲ್ಲಾಡಳಿತ ಸರ್ಕಾರದಿಂದ ವಿಶೇಷ ಅನುಮತಿ ತಗೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಗುಡ್ಡಗಡ ಪ್ರದೇಶದಲ್ಲಿ ಇರುವ ಜನರಿಗೆ ಮನೆ ಬಾಗಿಲಲ್ಲೇ ಸರ್ವಿಸ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಇದು ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡಿ ಟೆಂಡರ್ ಕರೆದಿದ್ರು. ಹೌದು, ಗೊತ್ತು. ಟೆಂಡರ್ಗೆ ನಾವು ಅಪ್ಲೈ ಮಾಡಿದ್ವಿ, ನಮಗೆ ಅವಕಾಶ ಸಿಕ್ತು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ, ಆ ನಂತರದಲ್ಲಿ ನಾವು 3 ವರ್ಷ ಇದೇ ತರ ಸರ್ಕಾರದ ನಿರ್ದೇಶನ ಪ್ರಕಾರ ಸೇವೆಯನ್ನು ಸಲ್ಲಿಸಿದ್ದೇವೆ. ಸರಿ, ಮತ್ತೆ ಮುಗೀತದೆ ಅನ್ನೋ ಪೂರ್ವಭಾವಿಯಾಗಿ ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೇವೆ, ಜನಪ್ರತಿನಿಧಿಗಳ ಗಮನಕ್ಕೂ ನಾವು ತಂದಿದ್ದೇವೆ. ಸರಿ, ಈಗಾಗಲೇ ನಮ್ಮ ವಿಧಾನಸಭಾಧ್ಯಕ್ಷರಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬರು ಈಗಾಗಲೇ ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ. ಡಿಲೇ ಯಾಕೆ ಮಾಡ್ತಾ ಇದ್ದಾರೆ ಈಗ? ಒಂದೇನು ಅಂತಂದ್ರೆ ಅದು ಸ್ಥಳೀಯ ಮಟ್ಟದಲ್ಲಿ, ಇದು ಒಂದು ಅಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಸಪರೇಟ್ ಸಪರೇಟ್ ವಿಭಾಗ ಬರುತ್ತೆ ಸರ್. ಈಗ ಸಂಬಂಧಪಟ್ಟಾಗಿ ನೋಡ್ಕೊಳ್ಳೋದು CMD ಸೆಕ್ಷನ್ ನಿಂದ. ಅಲ್ಲ, ಗೊತ್ತಾಯ್ತು ನನಗೆ, ನಂಗೆ ಅದ್ರ ಬಗ್ಗೆ ಗೊತ್ತಿದೆ. ಬಟ್ ನಾನು ಕೇಳ್ತಿರೋ ಪ್ರಶ್ನೆ, ಈಗ ನೆಕ್ಸ್ಟ್ ನಿಮ್ಮನ್ನೇ ಮುಂದುವರಿಸಬೇಕು, ಇನ್ನೆಲ್ಲೋ ಹೋಗ್ಬೇಕು, ಆ ತಾತ್ರದ ಏನಾದ್ರು ನಡೀತಾ ಇದೆಯಾ, ಅದಕ್ಕೋಸ್ಕರ ಏನೋ ಹೋಲ್ಡ್ ಮಾಡ್ತಿದ್ದಾರೆ, ಏನು ವಾಟ್ ಏನು ನಡೀತಿದೆ ಅಲ್ಲಿ ಅಂತ ಕೇಳ್ತಾ ಇದ್ದೀನಿ. ಬಿಕಾಸ್ ಆ ಮಕ್ಕಳು ಒದ್ದಾಡ್ತಿದ್ದಾರೆ, ನೋಡೋಕ್ಕಾಗ್ತಿಲ್ಲ ವೆಂಕಟೇಶ್ ನಾಯಕ್. ನಿಜ ಸರ್, ಯಾಕಂತಂದ್ರೆ ನಾವು ಬಹಳ ವರ್ಷದಿಂದ ಎಂಡೋಸಲ್ಫಾನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್, ನಮಗೂ ಕೂಡ ಕಳಕಳಿ ಇದೆ. ವೈಯಕ್ತಿಕವಾಗಿ ನಾನು ಆ ಭಾಗಕ್ಕೆ ಎಷ್ಟೋ ಸರಿ ಹೋಗಿರೋದ್ರಿಂದ ಅಲ್ಲಿ ಏನಾಗ್ತಿದೆ ಏನ್ ನಡೀತು ಅಂತ ನಂಗೆ ಗೊತ್ತಿದೆ. ಹಾಗಾಗಿ ಯಾಕೆ ಸರ್ಕಾರ ಈ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಂಗೆ. ಕೆಲವು ತಳಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಸರ್ಕಾರದಲ್ಲಿ ಮೇಲ್ವರ್ಗದಲ್ಲಿ ಈಗಾಗಲೇ ಸ್ಪೀಕರ್ ಪತ್ರ ಬರೆದಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಮಿಕ ಸಚಿವರು ಕೂಡ ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಸರ್ಕಾರ ವಿಚಾರ ಅಲ್ವೇ ಇಲ್ಲ, ಇದು ಬಹಳ ದೊಡ್ಡ ದುಡ್ಡು ಅಲ್ವೇ ಇಲ್ಲ ಇದು ಆ ಮಕ್ಕಳಿಗೆಲ್ಲ. ಐ ಥಿಂಕ್ ಸರ್ಕಾರ ದುಡ್ಡಿನ ವಿಚಾರ ಅಲ್ಲ ಸರ್. ಎಕ್ಸಾಕ್ಟ್ಲಿ ಅದನ್ನೇ ಅಂದೆ, 3 ಲಕ್ಷ ಕೊಡೋದು ಸರ್ಕಾರಕ್ಕೆ ಒಂದು ದೊಡ್ಡ ದುಡ್ಡು ಅಂತ ಯಾರು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ವೆಂಕಟೇಶ್ ನಾಯಕ್ ಅವರೇ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಎಟಿನ್ ಜೊತೆ ಮಾತಾಡಿದಕ್ಕೆ. ಗ್ಯಾಂಗ್ ರೇಪ್ ಆರೋಪಗಳಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಬಾಂಗ್ಲಾ ಯುವತಿಯರ ಕಳ್ಳ ಸಾಗಾಣಿಕೆ ಹಿಂದೆ ಒಬ್ಬ ಕಿಂಗ್ ಪಿನ್, ಮಧ್ಯಮ ವರ್ಗದ ಅಂಧದ ಯುವತಿಯರಿಗೋಸ್ಕರ ಟಾರ್ಗೆಟ್. ಬ್ರೇಕಿಂಗ್ ನ್ಯೂಸ್. ಗ್ಯಾಂಗ್ ರೇಪ್ ಆಯ್ತು, ನಿಮ್ಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಆಗಿದ್ದು, ಈಶಾನ್ಯ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು, ಬಾಂಗ್ಲಾದೇಶದಲ್ಲಿ ವೈರಲ್ ಆಯ್ತು, ಕೊನೆಗೆ ಇಲ್ಲಿ ಸಿಗಾಕೊಂಡ್ರು. ಆ ರೇಪ್ ಆರೋಪಿಗಳಿಂದ ಈಗ ಸ್ಫೋಟಕ ಮಾಹಿತಿ ಹೊರಗೆ ಬರ್ತಾ ಇದೆ. ಬಾಂಗ್ಲಾ ಯುವತಿಯರ ಕಳ್ಳ ಸಾಗಾಣಿಕೆ ಹಿಂದೆ ಕಿಂಗ್ ಪಿನ್ ಕೂಡ ಇದ್ದಾರಂತೆ. ಮಧ್ಯಮ ವರ್ಗದ ಅಂಧದ ಯುವತಿಯರೇ ಇವರಿಗೆ ಟಾರ್ಗೆಟ್. ಎಷ್ಟು ಹುಡುಗಿಯರನ್ನ ಸಾಗಣೆ ಮಾಡಿದ್ರು ಬಾಂಗ್ಲಾ ಪೊಲೀಸರಿಗೆ, ಕಿಂಗ್ ಪಿನ್ ಹೆಂಗೆ ಸಿಕ್ಕರು, ನ್ಯೂಸ್ ಏಟಿನ ಒಂದಷ್ಟು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಬಾಂಗ್ಲಾದೇಶದ ಅಶ್ರಫುಲ್ಲಾ ಇಸ್ಲಾಂ ಕಳ್ಳ ಸಾಗಾಣಿಕೆ ಒಬ್ಬ ಕಿಂಗ್ ಪಿನ್, ನೋಡಿ ಏನೆಲ್ಲ ಮಾಡ್ತಾರೆ. ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ಯುವತಿಯರನ್ನ ಸಪ್ಲೈ ಮಾಡ್ತಾರೆ. ಬೆಂಗಳೂರು, ಕೋಲ್ಕತ್ತಾ, ಪಶ್ಚಿಮ ಬಂಗಾಳ, ಕೇರಳ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ.
ತಮಿಳುನಾಡಿಗೆ 500 ಮಂದಿ ಯುವತಿಯರನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾರಂತೆ. ಬಾಬಾಬಾ. ಅಶ್ರಾಫುಲ್ಲಾ ಸಹಾಯಕ ಟಿಕ್ಟಾಕ್ ಬಾಬು, ಟಿಕ್ಟಾಕ್ ಬಾಬು, ಓಹೋಹೋ ಏನೇನೋ ಇದೆ ಕಥೆ ಇವ್ರದ್ದು. ಅಲಿಯಾಸ್ ಹೃದಯ್ ಬಾಬು, ಅವ್ನು ಟಿಕ್ಟಾಕ್ ಫೇಮಸ್ ಇರಬೇಕು. ಹಾಗಾಗಿ ಖತರ್ನಾಕ್ ಯುವಕರು ಇವರು ಯುವತಿಯ ಜೊತೆ ಚಾಟ್ ಮಾಡ್ತಾರೆ, ಸಲಿಗೆ ಬಳಸ್ಕೊಡ್ತಾರೆ, ಅದಾದಮೇಲೆ ಆರ್ಥಿಕ ಪರಿಸ್ಥಿತಿ ಕುಟುಂಬದ ಪರಿಸ್ಥಿತಿ ತಿಳ್ಕೊತಾರೆ, ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಕೊಡಿಸೋ ಆಮಿಷ ಒಡ್ತಾರೆ, ದುಡ್ಡು ಜಾಸ್ತಿ ಬರ್ತಿದ್ದಾಗೇನೆ ಹಾಗೆ ತಿರುಗಿಸ್ತಾರೆ, ವೇಶ್ಯಾವಾಟಿಕೆ ಅಡ್ಡೆಗಳಿಗೆ ದೂಡ್ತಾರೆ ಅನ್ನೋ ಖತರ್ನಾಕ್ಗಳಿವರು. ಕೊರೋನಾ ಬಂದು ಬಾಂಗ್ಲಾಗೆ ಹೋಗಿದ್ರು ಅಶ್ರಫುಲ್ಲಾ. ಅಶ್ರಫುಲ್ಲಾಗಾಗಿ ರಾಮಮೂರ್ತಿ ನಗರ ಪೊಲೀಸರು ಹುಡುಕಾಟ ನಡೆಸಿದ್ರು, ಮನೆಯಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ರು. ಬಾಂಗ್ಲಾ ಪೊಲೀಸರು ಆಧಾರ್ ಕಾರ್ಡ್ ಸೇರಿ ದಾಖಲೆ ಪತ್ತೆ ಆಯಿತು. ಪೊಲೀಸರು ಫೈನಲ್ಲಿ ಅರೆಸ್ಟ್ ಆದಮೇಲೆ ಈಗ ನೋಡಿ ಒಂದೊಂದೇ ವಿಷಯ ಹೊರಗೆ ಬರ್ತಾ ಇದೆ, ಇವರೆಲ್ಲರ ಖತರ್ನಾಕ್ ಕೆಲಸ. ನ್ಯೂಸ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ.